ಇಲ್ಲ ಮಕ್ಕಳ ಎಲ್ಲ ಓದ್ತಾ ಇದ್ದೀರಿ ಅಲ್ವಾ ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ವಿ ವರ್ಣಮಾಲೆ ಕಾಗುಣಿತ ಪದಗಳು ಎಲ್ಲ ಓದ್ತಾ ಇದ್ದೀರಿ ಅಲ್ವಾ ಅದನ್ನೆಲ್ಲ ನಾನು ಲಾಸ್ಟ್ ಇಯರ್ ಮಾಡಿದ್ದೆ ಈ ಇಯರ್ ಸ್ವಲ್ಪ ಮಾಡಿದಿನಿ ಕೊಂಬು ಕೊಂಬಿನೇಲಿ ವರ್ಗೂ ಮಾಡಿದಿನಿ ಅಲ್ವಾ ನೆಕ್ಸ್ಟ್ ಅದನ್ನೆಲ್ಲ ನೀವು ಲಾಸ್ಟ್ ಇಯರ್ ದಲ್ಲನುವೆ ಬುಕ್ಸ್ ಇಟ್ಕೊಂಡು ಕಲಿಬೇಕಾಗುತ್ತೆ ನಾನು ಪದೇ ಪದೇ ಆಗಾಗ ವರ್ಕ್ ಕೊಡ್ತಾ ಇರ್ತೀನಿ ಗೊತ್ತಾಯ್ತಾ ಆಮೇಲೆ ನೋಟ್ಸ್ ಬರೆಯೋದಕ್ಕೆ ಹೇಳಿದೆ ಸಾಟರ್ಡೇಸ್ ತಂದು ತೋರಿಸಿ ಅಂತ ಹೇಳಿದೆ ಯಾರು ತಂದು ತೋರಿಸ್ತಾ ಇಲ್ಲ ಆಮೇಲೆ ನೀವು ಇವತ್ತಿನ ಪಾಠ ಓದಬೇಕು ಅಂದ್ರೆ ಹಿಂದಿನ ಪಾಠನೂ ಓದಿರಬೇಕು ಈ ದಿನದ ಪಾಠಗಳು ಕೂಡ ನೀವು ಓದಿರಬೇಕು ಅರ್ಥ ಆಯ್ತಾ ಮಕ್ಕಳ ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ಏನು ಮಾಡಿದ್ದೆ ಬಣ್ಣದ ಹಕ್ಕಿ ಪದ್ಯ ಮಾಡಿದ್ದೆ ಅಲ್ವಾ ಯಾವುದು ಮಾಡಿದ್ದೆ ಬಣ್ಣದ ಹಕ್ಕಿ ಬಣ್ಣದ ಹಕ್ಕಿ ಆ ಚಿತ್ರಗಳೆಲ್ಲ ನಾನು ಹೇಳಿದ್ದೆ ನಿಮಗೆ ಗಿಳಿ ಇದೆ ಹುಂಜ ಇದೆ ನವಿಲು ಕಾಗೆ ಇದರ ಹೆಸರುಗಳೆಲ್ಲ ಬರೆದಿದ್ದೀರಿ ಅಲ್ವಾ ಮಕ್ಕಳ ಎಲ್ಲ ಬರೆದಿದ್ದೀರಿ ಪದ್ಯ ಹೇಗೆ ಕೊಟ್ಟಿದ್ದೆ ಅಲ್ವಾ ಏನು ಬರುತ್ತೆ ಎಲ್ರಿಗೂ ಎರಡು ಪಾಯರ ಗಟ್ ಮಾಡಿ ಅಂತ ಹೇಳಿದ್ದೆ ಇದು ಯಾವ ಪುಟದಲ್ಲಿದೆ ಪುಟ ಸಂಖ್ಯೆ ಎಷ್ಟಿದು ಯಾವ ಪೇಜಲ್ಲಿ ಇದೆ ಎಂಟನೇ ಪೇಜಲ್ಲಿ ಇದೆ ಅಲ್ವಾ ಎಂಟನೇ ಪುಟದಲ್ಲಿ ಇದೆ ಇದೇನಿದು ಬಣ್ಣದ ಹಕ್ಕಿ ಅಂದ್ರೆ ಪಾಠನ ಪದ್ಯನ ಪದ್ಯ ಏನಿದು ಪದ್ಯ ಪದ್ಯ ಅಂದ್ರೆ ನಾವು ಯಾವ ರೀತಿ ಹೇಳಬೇಕು ರಾಗವಾಗಿ ಹೇಳಬೇಕು ಅಲ್ವಾ ಮಕ್ಕಳ ಪದ್ಯ ಅಂದ್ರೆ ಹೇಗೆ ಹೇಳಬೇಕು ರಾಗವಾಗಿ ಹೇಳಬೇಕು ಹೇಳ್ತೀರಿ ಅಲ್ವಾ ಈಗ ಎಲ್ರಿಗೂ ಬರುತ್ತಾ ನಾನೇನು ಹೇಳಿದ್ದೆ ನಿಮಗೆ ಪದ್ಯನ ಏನು ಮಾಡಬೇಕು ಅಂತ ಹೇಳಿದ್ದೆ ಕಂಠಪಾಠ ಮಾಡಬೇಕು ಅಂತ ಹೇಳಿದ್ದೆ ಕಂಠಪಾಠ ಅಂದ್ರೆ ಬಾಯಿಗೆ ಬಂದ್ಬಿಡ್ಬೇಕು ಪದ್ಯ ಅರ್ಥ ಆಯ್ತಾ ಹ ಬರುತ್ತೆ ಎಲ್ರಿಗೂ ಹಾಗಾದ್ರೆ ಹೇಳಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಎಂತ ಹಕ್ಕಿ ಎಂತ ಹಕ್ಕಿ ಬಣ್ಣದ ಹಕ್ಕಿ ಎಂತ ಹಕ್ಕಿನ ಕರಿತಾ ಇದ್ದೀವಿ ಬಣ್ಣದ ಹಕ್ಕಿನ ಕರಿತಾ ಇದ್ದೀವಿ ಈ ಬಣ್ಣದ ಹಕ್ಕಿ ಏನ್ ಮಾಡುತ್ತೆ ಹಾರುತ್ತೆ ಹಾರುವ ಹಕ್ಕಿ ಎಂತ ಹಕ್ಕಿ ಹಾರುವ ಹಕ್ಕಿ ಹೇಳಿ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಆಮೇಲೆ ಯಾರಿಲ್ಲ ಗೆಳೆಯರು ಆಡಲು ಯಾರು ಇಲ್ಲ ಏನ್ ಕಳೆಯೋದು ನೀವು ವೇಳೆ ಅಲ್ವಾ ಕಳೆಯುವುದೆಂತು ವೇಳೆಯನ್ನಿಲ್ಲ ವೇಳೆ ಅಂದ್ರೆ ಸಮಯ ಗೆಳೆಯರು ಆಡಲು ಯಾರು ಇಲ್ಲ ಕಳೆಯುವುದೆಂದು ವೇಳೆಯನೆಲ್ಲ ಆಮೇಲೆ ಬಾಬಾ ನನಗೂ ಏನ್ ಕಲಿಸ್ಬೇಕು ಹಾಡಲು ಹಕ್ಕಿ ಏನ್ ಮಾಡುತ್ತೆ ಹಾಡುತ್ತೆ ಅಲ್ವಾ
बाबा ननगु हाडलु कलिसु बाबा ननगु हाडलु कलिसु बाबा ननगु हके एन मडते हारलु कलिसु हाडोदन्न कलिसु हारोदन्न कलिसु अल्वा आमेले नेक्स्ट इविष्ट हेलण बरतेल हाँ बारले हि बण्णद हि बारले हि हारुव हि गेळेयरु आडलु यारु इल्ल कळेयुवुदेंतु वेळेयनेल्ल ನೆಕ್ಸ್ಟ್ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅಪ್ಪ ಅಮ್ಮ ಎಲ್ಲಿಗೆ ಹೋಗಿರ್ತಾರೆ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ನೀರಿಗೆ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಪೇಟೆಗೆ ಈಗ ಅವ್ವನು ನೀರಿಗೆ ಹೋಗಿ ಅಳು ಅವ್ವ ಅಂದ್ರೆ ಯಾರಿಗೆ ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆಗೆ ಹೋಗಿಹನು ಅವನು ನೀರಿಗೆ ಹೋಗಿಹಳು ಅಪ್ಪನು ಪೇಟೆ ಹೋಗಿಹನು ನೋಡಿ ಇಲ್ಲಿ ಇನ್ನೊಂದು ಲಿಂಗ ಬದಲಾಯಿಸಿದೆ ಅಲ್ವಾ ಅನ್ಯಲಿಂಗ ಪದ ನೋಡಿ ಹೋಗಿ ಹೇಳು ಯಾವ ಲಿಂಗ ಅದು ಲು ಬಂದ್ರೆ ಯಾವ ಲಿಂಗ ಸ್ತ್ರೀಲಿಂಗ ಹೋಗಿ ಹೇಳು ಯಾವ ಲಿಂಗ ನು ಬಂದ್ರೆ ಪುಲ್ಲಿಂಗ ಇದೆಲ್ಲ ತಿಳ್ಕೊಬೇಕು ನೀವು ಗೊತ್ತಾಯ್ತಾ ಅವನು ನೀರಿಗೆ ಹೋಗಿ ಹೇಳು ಅಪ್ಪನು ಪೇಟೆಗೆ ಹೋಗಿ ಹೇಳು ನೀರಿಗೆ ಪೇಟೆಗೆ ಹೋಗಿರೋರು ಏನ್ ಮಾಡ್ಬೇಕು ಬರ್ಬೇಕಲ್ವಾ ಅವನು ಬರಲಿ ಅಪ್ಪನು ಬರಲಿ ಅವನು ಬರಲಿ ಅಪ್ಪನು ಬರಲಿ ಏನ್ ಕೊಡ್ತೀನಿ ಅಂತ ಹೇಳಿದ್ಯಾ ಯಾರಾದ್ರೂ ಬಂದ್ರೆ ಅಥವಾ ಪ್ರಾಣಿಗಳು ಬಂದ್ರೆ ಏನ್ ಕೊಡ್ತೀರಿ ಹಣ್ಣು ಅಲ್ವಾ ಏನಕ್ಕೆ ಹಣ್ಣು ತಿನ್ನಲು ಹಣ್ಣು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನ್ನು ಕೊಡಿಸುವೆನು ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅವನು ನೀರಿಗೆ ಹೋಗಿ ಹೇಳು ಅಪ್ಪನು ಪೇಟೆಗೆ ಹೋಗಿ ಹೇಳು ಅವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ಅಲ್ವಾ ನೆಕ್ಸ್ಟ್ ಪಕ್ಷಿಗಳಿಗೆ ಏನೇನಿರುತ್ತೆ ಹಾರೋದಕ್ಕೆ ಏನಿರುತ್ತೆ ರೆಕ್ಕೆ ಇರುತ್ತೆ ಅಲ್ವಾ ಆಮೇಲೆ ಹರಡೋದಕ್ಕೆ ಏನಿರುತ್ತೆ ಗರಿ ಇರುತ್ತೆ ಪುಕ್ಕ ಆಮೇಲೆ ಮೇಲೆ ನೆತ್ತಿಯ ಮೇಲೆ ಜುಟ್ಟು ಇರುತ್ತೆ ಇದೆಲ್ಲನೂ ನನಗೆ ಬೇಕು ಅಂತ ಆಸೆ ಆಗುತ್ತೆ ಅಲ್ವಾ ಹಕ್ಕಿ ಥರ ಹಕ್ಕಿ ಹಾರಾಡ್ತಾ ಇದ್ರೆ ವಾ ನನಗೂ ರೆಕ್ಕೆ ಇದ್ರೆ ನಾ ಹಾರಾಡ್ತೀನಿ ಅಂತ ಅಲ್ವಾ ಹಾಂ ಹೇಳಿ ನನಗೆ ಎಷ್ಟು ರೆಕ್ಕೆಗಳಿರುತ್ತೆ ಹಕ್ಕಿಗಳಿಗೆ ರೆಕ್ಕೆಗಳು ಎಷ್ಟಿರುತ್ತೆ ಎರಡು ಎಷ್ಟು ರೆಕ್ಕೆಗಳಿರುತ್ತೆ ಎರಡು ರೆಕ್ಕೆಗಳಿರುತ್ತೆ ಗೊತ್ತಾಯ್ತಾ ನನಗೂ ಎರಡು ರೆಕ್ಕೆಯ ಹಚ್ಚು ಹಚ್ಚು ಅಂದ್ರೆ ಇಡು ಅಂತ ಗೊತ್ತಾಯ್ತಾ ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ಪುಚ್ಚ ಅಂದ್ರೆ
ಸರಿ ಕ ಅಥವಾ ಗರಿ ಅಂತ ಹೇಳ್ತಾರೆ ಕೋಳಿಗೆ ಪುಕ್ಕ ಇರುತ್ತೆ ಅಲ್ವಾ ನವಿಲಿಗೆ ಗರಿಗಳು ಇರುತ್ತೆ ಅಲ್ವಾ ಅದೇ ತರ ಹಿಂದೆ ಕಾಗೆಗೆ ಪಕ್ಷಿಗಳಿಗೆಲ್ಲಾನು ಹಿಂದೆ ಏನು ಇರುತ್ತೆ ಗರಿ ತರ ಇರುತ್ತೆ ಅಲ್ವಾ ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಕ್ಕವ ಚುಚ್ಚು ಆಮೇಲೆ ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಜುಟ್ಟು ಎಲ್ಲಿರುತ್ತೆ ನೆತ್ತಿಯ ಮೇಲಿರುತ್ತೆ ಜುಟ್ಟು ಏನಿದೆ ನೆತ್ತಿಯ ಮೇಲೆ ಏನಿರುತ್ತೆ ಜುಟ್ಟು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲಗೆ ಮೇಲೆ ಹಾರಲು ಹಚ್ಚು ರೆಕ್ಕೆ ಬಂತು ಪುಕ್ಕ ಬಂತು ನೆತ್ತಿಯ ಮೇಲೆ ಜುಟ್ಟು ಬಂತು ಇದೆಲ್ಲ ಬಂದ್ಮೇಲೆ ಏನು ಮಾಡಬೇಕು ಹಾರಬೇಕು ಅಲ್ವಾ ಆ ಥರ ನನಗೆ ಮಾಡು ಅಂತಂದ್ಬಿಟ್ಟು ಹುಡುಗಿ ಕರೀತಾ ಇದ್ದಾಳೆ ಅಲ್ವಾ ಹಾಂ ಹೇಳಿ ಈ ಸಲ ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲಗೆ ಮೇಲೆ ಹಾರಲು ಹಚ್ಚು ಮೆಲ್ಲಗೆ ಮೇಲೆ ಹಾರೋದು ಗೊತ್ತಾಯ್ತಾ ನೆಕ್ಸ್ಟ್ ಅದಾದ್ಮೇಲೆ ಏನ ಪಕ್ಷಿಗೂ ರೆಕ್ಕೆ ಪುಕ್ಕ ಜುಟ್ಟು ಎಲ್ಲ ಇದೆ ಈಗ ಇವಳಿಗೂ ರೆಕ್ಕೆ ಪುಕ್ಕ ಇದು ಎಲ್ಲ ಇಡೋಣ ಅಂತ ಹೇಳಿ ಅದಾದ್ಮೇಲೆ ಏನಾಗತ್ತೆ ಹೇಳಿ ನಾನು ನೀನು ಏನಾದ್ವಿ ನಾನು ನೀನು ಎಷ್ಟು ಜನ ಆದ್ವಿ ಇಬ್ಬರು ಅಲ್ವಾ ನಾನು ನೀನು ಇಬ್ಬರು ಕೂಡಿ ನಾನು ನೀನು ಇಬ್ಬರು ಕೂಡಿ ಎಲ್ಲಿಗೆ ಹೋಗೋಣ ಹಾರೋದಕ್ಕೆ ಎಲ್ಲಿ ಆಕಾಶ ಅಲ್ವಾ ಮುಗಿಲಿನ ಮುಗಿಲು ಅಂದ್ರೆ ಆಕಾಶ ಮುಗಿಲಿನ ಕಡೆಗೆ ಹಾರುವ ಬಾ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಹೇಗಾರ್ತಾರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಲ್ವಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುತ್ತ ಬಾ ಹಾರುತ್ತ ಹಾಡುತ್ತ ನಲಿಯುತ್ತ ಬಾ ಚೆನ್ನಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಹಕ್ಕಿ ಬಣ್ಣದ ಹಕ್ಕಿ ಇರುತ್ತೆ ನಮಗೆ ಹೊತ್ತೋಗ್ತಾ ಇಲ್ಲ ಹಾರ್ತಾ ಇದೆ ಆಟ ಆಡೋದಕ್ಕೆ ಯಾರೂ ಇಲ್ಲ ಬಾ ನನಗೆ ಟೈಮ್ ಪಾಸ್ ಆಗ್ತಾ ಇಲ್ಲ ವೇಳೆ ಕಳೆಯೋದು ಕಷ್ಟ ಆಗ್ತಾ ಇದೆ ಬಾ ಏನಕ್ಕೆ ಹಾಡೋದು ಕಲಿಸು ಹಾರೋದು ಕಲಿಸು ಮನೆಯಲ್ಲಿ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಮ್ಮ ನೀರಿಗೆ ಹೋಗಿದ್ದಾರೆ ಅಪ್ಪ ಪೇಟೆಗೆ ಹೋಗಿದ್ದಾರೆ ಅವರಿಬ್ಬರು ಬಂದಮೇಲೆ ನಿನಗೆ ತಿನ್ನೋದಕ್ಕೆ ಹಣ್ಣನ್ನು ಕೊಡ್ತೀನಿ ಅಂತ ಹೇಳಿ ಗೊತ್ತಾಯ್ತಾ ಆಮೇಲೆ ಬಂದಮೇಲೆ ಏನು ಮಾಡೋ ನನಗೆ ರೆಕ್ಕೆ ಹಚ್ಚು ಪುಕ್ಕ ಹಚ್ಚು ಚುಚ್ಚು ಪುಕ್ಕ ಅನ್ನ ಚುಚ್ಚು ಆಮೇಲೆ ನೆತ್ತಿ ಮೇಲೆ ಜುಟ್ಟಿಡು ಆಕಾಶದ ಕಡೆಗೆ ಹಾರೋಣ ಬಾ ಅಂತ ಕರಿ ಆಮೇಲೆ ನಾನು ನೀನು ಮೆಲ್ಲಗೆ ರೆಕ್ಕೆ ಹಚ್ಚು ಪುಕ್ಕ ಹಚ್ಚು ನೆತ್ತಿ ಮೇಲೆ ಜುಟ್ಟು ಚುಚ್ಚು ಹೇಳಿ ಮೆಲ್ಲಗೆ ಹಾರೋದಕ್ಕೆ ಬಾ ಆಮೇಲೆ ನಾನು ನೀನು ಇಬ್ಬರು ಕೂಡಿ ಕೂಡಿ ಅಂದರೆ ಸೇರಿ ಗೊತ್ತಾಯ್ತಾ ನಾನು ನೀನು ಇಬ್ಬರು ಕೂಡಿ ಹಕ್ಕಿ ಮತ್ತು ಇದು ಪಕ್ಷಿ ಮತ್ತು ಹುಡುಗಿ ಇಬ್ಬರು ಸೇರಿ ಎಲ್ಲಿಗೆ ಮುಗಿಲಿನ ಕಡೆಗೆ ಆಕಾಶದ ಕಡೆಗೆ ಹಾರೋಣ ಬಾ ಹೇಗೆ ಅಲ್ಲಿಂದಿತ್ತ ಇಲ್ಲಿಂದತ್ತ ಆ ಕಡೆಗೆ ಈ ಕಡೆಗೆ ಹೇಗೆ ಹಾಂ ಹಾಡಿಕೊಂಡು ನಲಿದ್ಕೊಂಡು ಹಾರೋಣ ಬಾ ಅಂತ ಗೊತ್ತಾಯ್ತಾ ಈ ಪದ್ಯ ಗೊತ್ತಾ ಎಲ್ಲರೂ ಕಂಠಪಾಠ ಮಾಡಬೇಕು ಹಾಂ ಎಲ್ಲರೂ ಹೇಳೋಣ ಈಗ ಮೊದಲಿಂದ ಹೇಳೋಣ ಹಾಂ ಹಾಂ
ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರಲೆ ಹಕ್ಕಿ ಹಾರು ಹಕ್ಕಿ ಗೆಳೆಯರು ಆಡಲ್ ಯಾರೂ ಇಲ್ಲ ಕಳೆಯುವುದಂತೂ ವೇಳೆಯನೆಲ್ಲ ಬಾಬಾ ನನಗೂ ಹಾಡಲು ಕಲಿಸು ಬಾಬಾ ನನಗೂ ಹಾರಲು ಕಲಿಸು ಅವ್ವನು ನೀರಿಗೆ ಹೋಗಿ ಹೇಳು ಅಪ್ಪನು ಪೇಟೆಗೆ ಹೋಗಿ ಹೇಳು ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು ನೆತ್ತಿಯ ಮೇಲೆ ಜುಟ್ಟನು ಹಚ್ಚು ಮೆಲ್ಲಗೆ ಮೇಲೆ ಹಾರಲು ಹಚ್ಚು ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ ಅಲ್ಲಿಂದಿತ್ತ ಇಲ್ಲಿಂದತ್ತ ಹಾರುತ್ತ ಹಾಡುತ್ತ ನಲಿಯುತ್ತ ಬಾ ಚೆನ್ನಾಗಿದೆ ಅಲ್ವಾ ಮಕ್ಕಳ ಎಲ್ಲ ಗಟ್ ಮಾಡ್ತೀರಿ ಅಲ್ವಾ ಈ ಥರ ಅರ್ಥಗಳು ಅದೆಲ್ಲ ಕಲ್ತ್ಕೋಬೇಕು ಆಮೇಲೆ ಇದರಲ್ಲೇನೆ ಪ್ರಾಸ ಪದಗಳು ಬರುತ್ತೆ ಪ್ರಾಸ ಅಂದರೆ ನಾನು ನೀನು ಆಮೇಲೆ ಹಕ್ಕಿ ಆಮೇಲೆ ಪುಕ್ಕ ಪುಚ್ಚ ಅಲ್ವಾ ಆಮೇಲೆ ಹಾಡಲು ಹಾರಲು ಹೋಗಿ ಹೇಳು ಹೋಗಿ ಹನು ಹಚ್ಚು ಚುಚ್ಚು ಅಲ್ಲಿಂದಿತ್ತ ಇಲ್ಲಿಂದತ್ತ ಇವೆಲ್ಲ ಪ್ರಾಸ ಪದಗಳು ಅಂದರೆ ಕೊನೆಯಲ್ಲಿ ಮೊದಲಿನ ಪದದಲ್ಲಿ ಯಾವುದು ಕೊನೆಯ ಅಕ್ಷರಗಳಿರುತ್ತೆ ಅದೇ ಥರನೇ ಕೊನೆಯ ಪಕ್ಕದ ಇದರಲ್ಲೂ ಕೂಡ ಅದೇ ಅಕ್ಷರಗಳು ಬರುತ್ತೆ ಗೊತ್ತಾಯ್ತಾ ನೆಕ್ಸ್ಟ್ ಈಗ ಮುಂದಿನ ಸಾಲ ಹೇಳ್ತೀರಾ ನೀವು ಹಾಂ ಗೆಳೆಯರು ಆಡಲು ಯಾರೂ ಇಲ್ಲ ಕಳೆಯುವುದೆಂತೂ ವೇಳೆಯನೆಲ್ಲ ಅವ್ವನು ಬರಲಿ ಅಪ್ಪನು ಬರಲಿ ತಿನ್ನಲು ಹಣ್ಣನು ಕೊಡಿಸುವೆನು ನನಗೂ ಎರಡು ರೆಕ್ಕೆಯ ಹಚ್ಚು ಹಿಂಗಡೆ ಬಣ್ಣದ ಹುಚ್ಚವ ಚುಚ್ಚು ನಾನು ನೀನು ಇಬ್ಬರು ಕೂಡಿ ಎಲ್ಲಿಗೆ ಮುಗಿಲಿನ ಕಡೆಗೆ ಹಾರುವ ಬಾ ನೆಕ್ಸ್ಟ್ ಈಗ ಕ್ವಶನ್ ಆನ್ಸರ್ಸ್ ಹೇಳ್ತೀರಿ ಅಲ್ವಾ ಬರುತ್ತಾ ನಿಮಗೆ ಮಗು ಯಾವ ಹಕ್ಕಿಯನ್ನು ಕರೆಯುತ್ತಿದೆ ಯಾವ ಹಕ್ಕಿಯನ್ನು ಕರೀತಿದೆ ಬಣ್ಣದ ಹಕ್ಕಿಯನ್ನು ಕರೀತಿದೆ ಯಾವ ಹಕ್ಕಿಯನ್ನು ಕರೀತಿದೆ ಬಣ್ಣದ ಹಕ್ಕಿಯನ್ನು ಕರೆಯುತ್ತಿದೆ ಅವ್ವ ಎಲ್ಲಿಗೆ ಹೋಗಿ ಹೇಳು ಅವ್ವ ನೀರಿಗೆ ಹೋಗಿ ಹೇಳು ಮಗು ತಿನ್ನಲು ಏನನ್ನು ಕೊಡುವೆನೆಂದು ಹೇಳಿತು ಏನು ತಿನ್ನಲು ಹಣ್ಣನ್ನು ಕೊಡುವೆನೆಂದು ಹೇಳಿತು ಮಗು ಇಬ್ಬರು ಕುಡಿ ಯಾವ ಕಡೆಗೆ ಹಾರುವ ಬಾ ಎಂದಿತು ಯಾವ ಕಡೆಗೆ ಮುಗಿಲು ಮುಗಿಲಿನ ಕಡೆಗೆ ಯಾವ ಕಡೆಗೆ ಮುಗಿಲಿನ ಕಡೆಗೆ ಮುಗಿಲು ಅಂದ್ರೆ ಏನು ಆಕಾಶ ಈಗ ಇಲ್ಲಿ ಆವರಣದಲ್ಲಿ ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ ಉತ್ತರಗಳನ್ನು ಡ್ಯಾಶಸ್ ಕೊಟ್ಟಿರ್ತಾರೆ ಅದರಲ್ಲಿ ಆರಿಸಿ ಬರಿಬೇಕು ಬಾಬಾ ನನಗೂ ಏನು ಹಾಡಲು ಕಲಿಸು ಅಪ್ಪನು ಡ್ಯಾಶ್ ಹೋಗಿ ಹನು ಎಲ್ಲಿಗೆ ಹೋಗಿದ್ದಾರೆ ಅಪ್ಪ ಎಲ್ಲಿಗೆ ಹೋಗಿದ್ದಾರೆ ಪೇಟೆಗೆ ಹೋಗಿ ಹನು ನಾನು ನನಗೂ ಎರಡು ರೆಕ್ಕೆಯ ಹಚ್ಚು ಅಂದರೆ ಇಡು ಅಂತ
ನೆತ್ತಿಯ ಮೇಲೆ ಡ್ಯಾಶ್ ಹಚ್ಚು ಜುಟ್ಟನು ಮುಗಿಲಿನ ಕಡೆಗೆ ಹಾರುವ ಬಾ ವೆರಿ ಗುಡ್ ಇದಿಷ್ಟು ಕೂಡ ನೀವು ಕಲ್ತ್ಕೋಬೇಕು ಏನಾ ಇದನ್ನ ಪದ್ಯ ಏನು ಮಾಡಬೇಕು ಕಂಠಪಾಠ ಮಾಡಬೇಕು ಪದ್ಯವನ್ನು ಕಂಠಪಾಠ ಮಾಡಬೇಕು ಗೊತ್ತಾಯ್ತಾ ಆಮೇಲೆ ಈ ಪದಗಳೆಲ್ಲ ಇದೆಯಲ್ಲ ಇದೆಲ್ಲನೂ ಹೋಮ್‌ವರ್ಕ್ ಬುಕ್ ಅಲ್ಲಿ ಐದು ಬಾರಿ ಓದಿ ನೋಡದೆ ಐದು ಬಾರಿ ಬರೆಯಬೇಕು ಐದೈದು ಸಲ ಬರೀಬೇಕು ಒಂದೊಂದು ಪದನ ಗೊತ್ತಾಯ್ತಾ ಮಕ್ಕಳ ಇದು ಹೋಮ್‌ವರ್ಕ್ ಇದು ಹೋಮ್‌ವರ್ಕ್ ಬುಕ್ ಅಲ್ಲಿ ಇರಬೇಕು ಎಲ್ಲಿರಬೇಕು ಹೋಮ್‌ವರ್ಕ್ ಅಂದಾಗ ಹೋಮ್‌ವರ್ಕ್ ಬುಕ್ ಅಲ್ಲೇ ಬರೀಬೇಕು ಗೊತ್ತಾಯ್ತಾ ಈ ಪದಗಳನ್ನೆಲ್ಲೂ ಕೂಡ ಇದಿಷ್ಟು ಇದಿಷ್ಟು ಯಾವ ಬುಕ್ ಅಲ್ಲಿ ಇರಬೇಕು ಹೋಮ್‌ವರ್ಕ್ ಬುಕ್ ಅಲ್ಲಿ ಇರಬೇಕು ಎಷ್ಟು ಸಲ ಬರ್ತಿರ್ಬೇಕು ಐದೈದು ಸಲ ಹೇಗೆ ಬರೀಬೇಕು ನೋಡದೆ ಬರೀಬೇಕು ಗೊತ್ತಾಯ್ತಾ ಮಾಡ್ತೀರಿ ಅಲ್ವಾ ಓಕೆ ಥ್ಯಾಂಕ್ ಯು